ಹಾಯ್ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಒತ್ತಿ. ಥ್ಯಾಂಕ್ ಯು. ನಮಸ್ಕಾರ, ನಾಗರಾಜ್ ಶೆಟ್ಟಿ ವಿಡಿಯೋಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು 5ನೇ ತರಗತಿ ಪರಿಸರ ಅಧ್ಯಯನ ಪಾಠ 3 ಸಮುದಾಯ, ಇದರಲ್ಲಿ ನಗರ ಸಮುದಾಯದ ಬಗ್ಗೆ ತಿಳ್ಕೊತಿದ್ದೀವಿ. ನೀವು ಈ ಹಿಂದಿನ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಇಲ್ಲಿರ್ತಕ್ಕಂಥ ಐಕಾಡನ್ನು ಕ್ಲಿಕ್ ಮಾಡಿ. ನಾವು ಹಿಂದಿನ ತರಗತಿಯಲ್ಲಿ ಸಮುದಾಯ ಅಂತಂದ್ರೇನು, ಸಮುದಾಯದ ವಿಧಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಇವತ್ತು ನಗರ ಸಮುದಾಯದ ಬಗ್ಗೆ ತಿಳ್ಕೊತಿದ್ದೇವೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಇದು ಒಂದು ಮಹಾನಗರದ ಚಿತ್ರ. ಈ ಚಿತ್ರವನ್ನು ನೀನು ಗಮನಿಸಿ ಅದನ್ನು ಈ ಚಿತ್ರದ ಕೆಳಗೆ ಕೊಟ್ಟಿರ್ತಕ್ಕಂತಹ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಚಿತ್ರವನ್ನು ನೋಡಿ, ಇದು ಒಂದು ಮಹಾನಗರ ಅಂತ ಗೊತ್ತಾಗುತ್ತಲ್ಲ. ನೀವು ಗಮನಿಸಿದ ಅಂಶಗಳು ಯಾವ್ಯಾವ ಹೇಳಿ? ವಾಹನಗಳ ಮತ್ತು ಜನರ ದಟ್ಟಣೆ, ಸಾಕಷ್ಟು ಜನರು ಓಡಾಡ್ತಾ ಇರೋದು ಮತ್ತು ವಾಹನಗಳು ಕಂಡುಬರ್ತವೆ, ಹಾಗೂ ಬಹುಮಹಡಿಗಳ ಕಟ್ಟಡಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಮಗೆ ಕಂಡುಬರ್ತಾ ಇರ್ತವೆ. ಹಾಗೆಯೇ ವಾಯು ಮಾಲಿನ್ಯ, ಅಂದರೆ ಗಾಳಿ ಕಾಲುಷಿ ಆಗುತ್ತೆ, ಕಲುಷಿತಗೊಳ್ತಾ ಇರುತ್ತೆ, ಇದು ನಗರಗಳಲ್ಲಿ ಹೆಚ್ಚಾಗಿರುತ್ತೆ. ಹಾಗೂ ಟ್ರಾಫಿಕ್ ಜಾಮ್, ಎಲ್ಲೆಂದರಲ್ಲಿ ವಾಹನಗಳು ನಿಂತ್ಕೊಂಡು ಬಿಟ್ಟಿರ್ತವೆ, ವಾಹನಗಳ ಟ್ರಾಫಿಕ್ ಜಾಮ್ ಕೂಡ ಒಂದು ಸಮಸ್ಯೆ ಆಗಿರುತ್ತೆ. ಇಂತಹ ನಗರಗಳಿಗೆ ಜನರು ಶಿಕ್ಷಣ ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶಗಳಿಂದ ಬರುತ್ತಾರೆ. ಸೊ ನಗರಕ್ಕೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಓದ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕಾಗಿರ್ಬೋದು, ಗ್ರಾಮಗಳಿಂದ ಜನರು ನಗರಕ್ಕೆ ಬರ್ತಾರೆ. ವಿವಿಧ ವಿಧದ ವೃತ್ತಿಗಳನ್ನು ಮಾಡುವ ಜನರು ನಗರಗಳಲ್ಲಿ ಕಂಡುಬರ್ತಾರೆ. ನಮಗೆ ನಗರದಲ್ಲಿ ನೋಡಿದರೆ ಸಾಕಷ್ಟು ವೃತ್ತಿಗಳನ್ನು ಮಾಡ್ತಕ್ಕಂಥ ಜನರು ಕಂಡುಬರ್ತಾರೆ. ಯಾರ್ಯಾರು ಯಾವ್ಯಾವ ವೃತ್ತಿ ಮಾಡ್ತಾ ಇದ್ದಾರೆ ನೋಡೋಣೀಗ. ಈ ಕೆಳಗಿನ ಚಿತ್ರಗಳನ್ನು ನೋಡಿ, ಇವರು ಯಾವ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಬರೇ. ಇದೇ ವೃತ್ತಿಯನ್ನು ಮಾಡುವವರು ನಿನ್ನ ಊರಿನಲ್ಲಿದ್ದಾರೆ, ಆ ಚಿತ್ರದ ಕೆಳಗೆ ಸರಿ ಗುರುತನ್ನು ಹಾಕು ಅಂತ ಹೇಳಿದ್ದಾರೆ. ಇಲ್ಲಿ ಚಿತ್ರವನ್ನು ಗಮನಿಸಿ, ಈ ಚಿತ್ರದಲ್ಲಿ ಸಾಕಷ್ಟು ವೃತ್ತಿಗಳನ್ನು ಮಾಡ್ತಕ್ಕಂತಹ ಹಲವಾರು ವ್ಯಕ್ತಿಗಳು ಇದ್ದಾರೆ. ನಾವೀಗ ಯಾವ್ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರಿತಾ ಹೋಗಬೇಕು. ಸೊ ಮೊದಲೇದಾಗಿ ಕಂಪ್ಯೂಟರ್ ಆಪರೇಟರ್, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮಾಡ್ತಕ್ಕಂಥ ಕೆಲಸದ ಹೆಸರನ್ನು ಬರೀಬೇಕು, ಕಂಪ್ಯೂಟರ್ ಆಪರೇಟರ್. ಕಂಪ್ಯೂಟರ್ನ ಆಪರೇಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ, ಯಾವುದೋ ಒಂದು ಆಫೀಸ್ ಇದು. ಸೊ ಇದೇ ಕೆಲಸ ಮಾಡೋರು ನಿಮ್ಮ ಊರಿನಲ್ಲಿದ್ದಾರಾ? ಇದ್ದರೆ ಸರಿ ಗುರ್ತು ಹಾಕೋಲ್ಲ, ಇಂಥವ್ರು ಯಾರೂ ಇಲ್ಲ, ಅದಕ್ಕೆ ನಾನು ಸರಿ ಗುರ್ತನ್ನು ಹಾಕಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಬಟ್ಟೆ ಹೊಲಿಯೋದು, ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರು ಬಟ್ಟೆ ಹೊಲಿತಿದ್ದಾರೆ ಅಂತೇಳಿ ಅನ್ಕೋಬೋದಾ? ನಿಮ್ಮ ಊರಿನಲ್ಲಿದ್ದರೆ ಸರಿ ಗುರ್ತನ್ನು ಹಾಕು. ಹಾಗೆಯೇ ಹಣ್ಣು ಮಾರುವವರು, ಹಣ್ಣು ಮಾರ್ತಾ ಇದ್ದಾರಲ್ಲ, ಹಣ್ಣು ಮಾರುವುದು, ಇವರು ಮಾಡ್ತಕ್ಕಂಥ ಕೆಲಸ ಹಣ್ಣು ಮಾರುವುದು, ಇವರು ನಮ್ಮೂರಿನಲ್ಲೂ ಇದ್ದಾರೆ. ಹಾಗೂ ವಾಹನ ರಿಪೇರಿ, ವಾಹನಗಳನ್ನು ರಿಪೇರಿ ಮಾಡೋರು, ಇವರು ನಮ್ಮೂರಿನಲ್ಲೂ ಇದ್ದಾರೆ, ಆ ಕೆಲಸ ಮಾಡೋರು. ನೆಕ್ಸ್ಟ್ ವಿದ್ಯುತ್ ರಿಪೇರಿ, ಕರೆಂಟ್ ಕೆಲಸ ಅಂದರೆ ವಿದ್ಯುತ್ತಿಗೆ ಸಂಬಂಧಿಸಿದ ರಿಪೇರಿಗಳನ್ನು ಮಾಡ್ತಕ್ಕಂಥ ಕೆಲಸಗಾರರು, ಇವ್ರು ನಮ್ಮೂರಲ್ಲಿದ್ದಾರೆ, ಇವ್ರನ್ನಲ್ಲಿ ಇದ್ದರೆ ಮಾತ್ರ ಸರಿ ಗುರ್ತನ್ನು ಹಾಕು. ನೆಕ್ಸ್ಟ್ ಚಿಕಿತ್ಸೆ ನೀಡುವುದು, ಇವ್ರು ಏನು ಮಾಡ್ತಾ ಇದ್ದಾರೆ, ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ, ಅಂದರೆ ವೈದ್ಯರು, ಇವರು ನಮ್ಮೂರಿನಲ್ಲಿದ್ದಾರೆ, ಅದಕ್ಕೆ ನಾನು ಸರಿ ಗುರ್ತನ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಣ್ಣ ಹಚ್ಚುವವರು, ಇವ್ರು ಏನು ಮಾಡ್ತಾ ಇದ್ದಾರೆ, ಬಣ್ಣ ಹಚ್ತಾ ಇದ್ದಾನೆ ಈತ, ಇಂಥವರು ನಮ್ಮೂರಿನಲ್ಲಿದ್ದಾರೆ, ಅದರಿಂದ ನಾನು ಟಿಕ್ಕನ್ನು ಹಾಕ್ತಾ ಇದ್ದೀನಿ. ಹೋಟೆಲ್ ಕೆಲಸ, ಇದೊಂದು ಹೋಟೆಲ್, ಹೋಟೆಲ್ ಕೆಲಸ ಮಾಡೋರು ನಮ್ಮೂರಿನಲ್ಲಿ ಇದ್ದಾರೆ, ಅದಕ್ಕೆ ನಾನು ಟಿಕ್ಕನ್ನು ಹಾಕ್ತಾ ಇದ್ದೇನೆ. ಸಂತೆ ವ್ಯಾಪಾರ, ಇದು ಕೂಡ ನಮ್ಮ ಊರಿನಲ್ಲಿ ನಡೆಯುತ್ತೆ, ಆ ಕೆಲಸಗಾರರು ಇದ್ದಾರೆ, ಅದಕ್ಕೆ ಸರಿ ಗುರ್ತನ್ನು ಹಾಕಿದ್ದೀನಿ. ಸೊ ನಿಮ್ಮ ಊರಲ್ಲಿ ಇದ್ದರೆ ಮಾತ್ರ ಸರಿ ಗುರ್ತನ್ನು ಹಾಕು, ಇಲ್ಲ ಅಂತಂದರೆ ಖಾಲಿ ಬಿಡು. ನೆಕ್ಸ್ಟ್ ಮುಂದಿನ ಪುಟಕ್ಕೆ ಹೋಗೋಣ. ಭಾರತದಲ್ಲಿ ಸುಮಾರು 5,000 ನಗರಗಳಿವೆ. ನೋಡಿರಿ, ನಮ್ಮ ಭಾರತ ದೇಶದಲ್ಲಿ ಸುಮಾರು 5,000 ಸಿಟಿಗಳು ಇವೆ. ಅವುಗಳಲ್ಲಿ ಸುಮಾರು 1,000,000 ಹೆಚ್ಚು ಜನರನ್ನು ಹೊಂದಿರುವ 27 ಮಹಾನಗರಗಳಿವೆ. ನೋಡ್ರಿ, ಈ ಎಲ್ಲ 5,000 ನಗರಗಳಲ್ಲಿ 1,000,000 ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ 27 ಮಹಾನಗರಗಳಿದ್ದಾವೆ. ಇವುಗಳಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಕೂಡ ಒಂದು. ಬೆಂಗಳೂರು ಒಂದು ಮಹಾನಗರ. ನಗರದ ಚಿತ್ರಣವನ್ನು ನೀಡುವ ಹಲವಾರು ಚಿತ್ರಗಳು ಇಲ್ಲಿವೆ. ಈ ಚಿತ್ರಗಳನ್ನು ಅವಲೋಕಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಈ ಚಿತ್ರಗಳನ್ನು ಒಮ್ಮೆ ನೋಡು, ನಿನಗೆ ಏನೇನು ಕಂಡುಬರುತ್ತೆ ಒಂದ್ಸಲ ಎಲ್ಲವುದನ್ನು ನೋಡ್ಕೊಂತ ಹೋಗು. ಎಲ್ಲ ಚಿತ್ರವನ್ನು ಗಮನಿಸು.
ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ, ಹಾಗೆಯೇ ಪೊಲೀಸರಿದ್ದಾರೆ, ಅಂದರೆ ಪೊಲೀಸ್ ಸ್ಟೇಷನ್, ಆಸ್ಪತ್ರೆ, ಬ್ಯಾಂಕ್, ಕಾರ್ಖಾನೆ, ಕೊಳಚೆ ಪ್ರದೇಶ, ಮಸೀದು, ಆಮೇಲೆ ಇನ್ನೇನಿದ್ದಾವೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಹಾಗೂ ಮಾರ್ಕೆಟ್, ಪಾರ್ಕ್, ಮಾರ್ಕೆಟ್, ಟ್ರಾಫಿಕ್ ಜಾಮ್. ಸೊ ಇವೆಲ್ಲವೂ ಈ ಚಿತ್ರದಲ್ಲಿ ಕಂಡುಬರ್ತಾ ಇದ್ದಾವೆ. ಇನ್ನೂ ಚಿತ್ರಗಳಿದ್ದಾವೆ ಈ ಪುಟದಲ್ಲಿ, ಕಸ, ಆಮೇಲೆ ಹೂ ಮಾರೋದು, ಎಲ್ಲೆಂದರಲ್ಲಿ ಕಸ ಬಿಸಾಡಿರೋದು, ಆಮೇಲೆ ಸಂತೆ, ಹಾಗೆಯೇ ನೀರು ಹರಿತಾ ಇರೋದು, ಇವೆಲ್ಲವನ್ನು ಗಮನಿಸಿದೆಯಲ್ಲ. ಈಗ ಒಂದು, ನೀನು ನಗರಕ್ಕೆ ಹೋದರೆ ಏನೇನು ನೋಡುವೆ, ಈಗೆಲ್ಲ ನೋಡಿ ಬಂದಲ್ಲ ಅವೆಲ್ಲವನ್ನು ಈಗ ಬರೀಬೇಕು. ಸೊ ಏನೇನು ನೋಡಿದ್ವಿ ನಾವು, ಕಟ್ಟಡಗಳು, ಪೊಲೀಸ್ ಠಾಣೆ, ಆಸ್ಪತ್ರೆ, ಬ್ಯಾಂಕ್, ಕಾರ್ಖಾನೆ, ಕೊಳಚೆ ಪ್ರದೇಶ, ಮಸೀದಿ, ಬಸ್ ಸ್ಟ್ಯಾಂಡ್, ರೈಲ್ವೆ ನಿಲ್ದಾಣ, ರೋಡ್ಗಳು, ಪಾರ್ಕ್, ಟ್ರಾಫಿಕ್, ಸಂತೆ, ಕಸ, ಅಂಗಡಿಗಳು, ಕಾಲೇಜ್, ಶಾಪಿಂಗ್ ಮಾಲ್, ಸಿನಿಮಾ, ಹೋಟೆಲ್, ದೇವಸ್ಥಾನ, ಇವೆಲ್ಲವೂ ನಗರದಲ್ಲಿ ನಮಗೆ ಕಂಡುಬರ್ತವೆ. ಎರಡನೇದು, ಈ ಚಿತ್ರಗಳಲ್ಲಿ ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದ ಚಿತ್ರಗಳಿಗೆ ಸರಿ ಗುರುತನ್ನು ಹಾಕು. ನೋಡ್ರಿ, ಈ ಚಿತ್ರಗಳೆಲ್ಲವನ್ನು ನೋಡಿದ ಮೇಲೆ ಪರಿಸರ ಮಾಲಿನ್ಯವನ್ನು ಸೂಚಿಸತಕ್ಕಂತಹ ಚಿತ್ರಗಳಿಗೆ ನಾವು ಟಿಕ್ ಮಾರ್ಕನ್ನು ಹಾಕಬೇಕು. ಒಂದ್ಸಲ ನೋಡೋಣವಾ, ಪರಿಸರ ಮಾಲಿನ್ಯ ನಮಗೆ ಎಲ್ಲಿ ಕಂಡುಬರುತ್ತೆ ಇದರಲ್ಲಿ ನೋಡಿ. ಇದು ಪರಿಸರ ಮಾಲಿನ್ಯ ಆಗುತ್ತಾ ಕಾರ್ಖಾನೆಗಳಿಂದ? ಪರಿಸರ ಹಾಳಾಗುತ್ತಲ್ಲ, ಸೊ ಟಿಕ್ಕನ್ನು ಹಾಕೋಣ. ಇದು ಕೂಡ ಪರಿಸರ ಮಾಲಿನ್ಯವನ್ನು ಸೂಚಿಸುತ್ತೆ. ನೆಕ್ಸ್ಟ್, ಮತ್ತೆ ಪರಿಸರ ಮಾಲಿನ್ಯ ಇಲ್ಲಾಗ್ತಾ ಇದೆ. ಟ್ರಾಫಿಕ್ ನೋಡ್ರಿ, ಈ ಟ್ರಾಫಿಕ್ಕಿಂದ ಕೂಡ ಪರಿಸರ ಮಾಲಿನ್ಯ ಆಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, ಎಲ್ಲೆಂದರಲ್ಲಿ ಕಸವನ್ನು ಬಿಸಾಕಿದ್ದಾರೆ. ಪ್ಲಾಸ್ಟಿಕ್ ಸಾಮಾನುಗಳಿಂದ ಕೂಡ ಪರಿಸರ ಮಾಲಿನ್ಯ ಆಗುತ್ತೆ. ನೆಕ್ಸ್ಟ್, ಕಸವನ್ನು ರೋಡಲ್ಲಿ ಬಿಸಾಕಿದ್ದಾರೆ, ಇದು ಕೂಡ ಪರಿಸರ ಮಾಲಿನ್ಯವನ್ನು ಸೂಚಿಸುತ್ತೆ. ಸೊ ಇದು ಕೂಡ ಪರಿಸರ ಮಾಲಿನ್ಯವನ್ನು ಸೂಚಿಸುತ್ತೆ. ಹಾಗೆಯೇ ಎಲ್ಲೆಂದರಲ್ಲಿ ನೀರು ಹೋಗಿ ಪರಿಸರ ಹಾಳಾಗುತ್ತೆ, ಸೊ ಇದು ಕೂಡ ಪರಿಸರ ಮಾಲಿನ್ಯವನ್ನು ಸೂಚಿಸುತ್ತೆ. ನೆಕ್ಸ್ಟ್ ಮೂರು, ನೀನು ನಗರದಲ್ಲಿ ವಾಸಿಸುತ್ತಿದ್ದರೆ ಎದುರಿಸುವ ಸಮಸ್ಯೆಗಳಾವುವು? ಒಂದು ವೇಳೆ ನೀವು ನಗರದಲ್ಲಿದ್ದರೆ ನೀವು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವಿವು ಅಂತ ಕೇಳಿದರೆ, ಸಾಮಾನ್ಯವಾಗಿ ನಮಗೆ ನಗರದಲ್ಲಿ ವಾಸಸ್ಥಳದ ಸಮಸ್ಯೆ ಬರುತ್ತೆ. ಅಂದರೆ ಮನೆಗಳ ಸಮಸ್ಯೆ, ಬಾಡಿಗೆ ಜಾಸ್ತಿ ಇರುತ್ತೆ, ಸ್ವಂತ ಮನೆ ಇರೋದಿಲ್ಲ, ಹಾಗೆಯೇ ವಾಸಸ್ಥಳದ ಸಮಸ್ಯೆ ಆಗುತ್ತೆ. ನೀರಿನ ಸಮಸ್ಯೆ, ಸರಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ, ಬಳಸೋ ನೀರಾಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು. ಆಮೇಲೆ ಸಂಚಾರದ ಖರ್ಚು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಆಟೋ ಚಾರ್ಜ್ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಸಾಕಷ್ಟು ಖರ್ಚುಗಳು ಬಹಳ ಆಗ್ತವೆ. ಆಮೇಲೆ ದುಬಾರಿ ಶುಲ್ಕಗಳು, ಪ್ರತಿಯೊಂದಕ್ಕೂ ಖರ್ಚುಗಳು ಜಾಸ್ತಿ ಇರ್ತವೆ, ಪ್ರತಿಯೊಂದಕ್ಕೂ ಫೀಸ್ ಇರುತ್ತೆ. ಆಮೇಲೆ ಓದಲಿಕ್ಕಾಗಿರ್ಬೋದು, ಯಾವುದಾದ್ರೂ ನಾವು ಏನಾದರೂ ಮಾಡಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಶುಲ್ಕಗಳನ್ನು ಕಟ್ಟಬೇಕಾಗುತ್ತೆ. ಸೊ ಅದರಿಂದ ದುಬಾರಿ ಶುಲ್ಕಗಳಿರ್ತವೆ. ಆಮೇಲೆ ಪರಿಸರ ಮಾಲಿನ್ಯ, ನಾವೆಲ್ಲ ಗಮನಿಸಿದ್ವಲ್ಲ, ಸೊ ಈ ಪರಿಸರ ಮಾಲಿನ್ಯ ಕೂಡ ನಗರದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸಮಸ್ಯೆ. ನಾಲ್ಕು, ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನು ವಿವರಿಸು. ಈ ನಗರಗಳು ಬೆಳೀತಾ ಹೋದಂಗೆಲ್ಲ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ, ಅಪಾಯ ಆಗುತ್ತೆ, ಸೊ ಅದರ ಬಗ್ಗೆ ಬರಿ ಅಂತ ಹೇಳಿದ್ದಾರೆ. ನಗರಗಳ ಬೆಳವಣಿಗೆಯಿಂದ ಗಿಡ ಮರಗಳು ಕಡಿಮೆಯಾಗಿ ಪರಿಸರ ಮಾಲಿನ್ಯ ಹೆಚ್ಚಾಗಿದೆ, ಇದರಿಂದ ಪರಿಸರವು ತುಂಬ ಹಾನಿಗೆ ಒಳಗಾಗುತ್ತಿದೆ. ಗಿಡ ಮರಗಳೆಲ್ಲ ಕಡಿಮೆಯಾಗಿ ಏನಾಗ್ತಿದ್ದಾವೆ, ನಗರಗಳಾಗ್ತಿದ್ದಾವೆ. ಈ ನಗರಗಳು ಹೆಚ್ಚಾದಂತೆ ಪರಿಸರಕ್ಕೆ ಹಾನಿಯಾಗ್ತಾ ಇದೆ. ಶಿಕ್ಷಕರ ಸಹಾಯದಿಂದ ಕೆಳಗಿನವುಗಳನ್ನು ಗೆಳೆಯರೊಂದಿಗೆ ಚರ್ಚಿಸು, ನಂತರ ತರಗತಿಯಲ್ಲಿ ಎಲ್ಲರ ಮುಂದೆ ಹೇಳು. ಈ ಗೆಳೆಯರೊಂದಿಗೆ ಈ ಕೆಲವು ಅಂಶಗಳನ್ನು ನೀವು ಚರ್ಚೆ ಮಾಡಬೇಕು. ಒಂದನೇದಾಗಿ ನಗರದಲ್ಲಿ ವಸತಿ ಸಮಸ್ಯೆ, ಮೇಲೆ ಸಂಚಾರ ದಟ್ಟಣೆ, ಟ್ರಾಫಿಕ್ ಜಾಮ್, ಕೈಗಾರಿಕಾ ಪ್ರದೇಶಗಳಲ್ಲಿನ ಮಾಲಿನ್ಯ, ಕಸದ ವಿಲೇವಾರಿ, ಕೊಳಚೆ ಪ್ರದೇಶಗಳು, ಜಲಮಾಲಿನ್ಯ, ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಚರ್ಚೆ ಮಾಡಬೇಕು, ಆದಮೇಲೆ ತರಗತಿಯಲ್ಲಿ ಹೇಳಬೇಕು. ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅವು ಯಾವುವೆಂದರೆ ನೋಡ್ರಿ, ಈ ಸಮಸ್ಯೆಗಳೆಲ್ಲ ನೋಡಿದ್ವಲ್ಲ ನಾವು, ಇದನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ ಕೆಲವು ವ್ಯವಸ್ಥೆಗಳನ್ನು, ಕಾರ್ಯಕ್ರಮಗಳನ್ನು ಮಾಡಿದೆ. ಅವುಗಳನ್ನು ಈಗ ನೋಡೋಣ. ಒಳಚರಂಡಿ ವ್ಯವಸ್ಥೆ ನೋಡ್ರಿ, ನೀರು ಎಲ್ಲೆಂದರಲ್ಲಿ ಹೋಗಬಾರ್ದು ಅಂತೇಳಿ ಡ್ರೈನೇಜ್ ಸಿಸ್ಟಮನ್ನು ಸರ್ಕಾರ ಮಾಡಿರುತ್ತೆ, ಇದನ್ನೇ ಒಳಚರಂಡಿ ವ್ಯವಸ್ಥೆ ಅಂತ ಕರೀತಾರೆ. ಆಮೇಲೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ, ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನಿಟ್ಟು ಕುಡಿಯೋ ನೀರನ್ನು ಪೂರೈಸ್ತಾ ಇದ್ದಾರೆ. ನೆಕ್ಸ್ಟ್, ಸುಸಜ್ಜಿತ ಬಸ್ಸು ಹಾಗೂ ರೈಲು ನಿಲ್ದಾಣಗಳ ವ್ಯವಸ್ಥೆ, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಅವುಗಳನ್ನು ಸರ್ಕಾರ ಮಾಡಿದೆ. ನಗರದ ಹೊರ ವಲಯಗಳಲ್ಲಿ ವರ್ತುಲ ರಸ್ತೆಗಳ ವ್ಯವಸ್ಥೆ ನೋಡ್ರಿ, ಇವುಗಳನ್ನ ವರ್ತುಲ ರಸ್ತೆಗಳು ಅಂತಾರೆ. ಅಂದರೆ ಒಂದು ಊರು ಇದೆ ಅಂತಂದರೆ ಆ ಊರನ್ನ ಹೋಗ್ದೇ ಆ ಊರನ್ನು ಸುತ್ತ ತಿರುಗಿ ಹೋಗೋದು, ಅಂದರೆ ಆ ಊರಿಗೆ ಟ್ರಾಫಿಕ್
ನಿಂದ ತೊಂದರೆ ಆಗದಂಗೆ ವರ್ತುಲ ರಸ್ತೆಗಳ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರುತ್ತೆ. ನೆಕ್ಸ್ಟ್, ಉದ್ಯಾನವನಗಳ ನಿರ್ಮಾಣ ಪಾರ್ಕ್ಗಳನ್ನು ಕೂಡ ಸರ್ಕಾರ ಮಾಡಿದೆ. ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ನಗರದಲ್ಲಿರುವ ಪ್ರತಿಯೊಬ್ಬರೂ ನಗರದ ಸ್ವಚ್ಛತೆಯನ್ನು ಕಾಪಾಡಬೇಕು. ಸಹಕಾರ, ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಎಲ್ಲರೂ ಬಾಳಬೇಕು. ಬರೀ ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ, ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಗರವನ್ನು ಸ್ವಚ್ಛವಾಗಿ ನೋಡ್ಕೋಬೇಕು. ಇವುಗಳನ್ನು ಮಾಡಬೇಕು ಅಂತಂದರೆ ಒಬ್ಬರಿಗೊಬ್ಬರು ಸಹಕಾರ, ಪ್ರೀತಿ ಮತ್ತು ಸ್ನೇಹದಿಂದ ಬಾಳಬೇಕು. ಹಾಗಾದಾಗ ಮಾತ್ರ ಒಂದು ನಗರ ಸುಂದರ ನಗರ, ಸ್ವಚ್ಛ ನಗರ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನಗರ ಸಮುದಾಯದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಬುಡಕಟ್ಟು ಸಮುದಾಯದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಮಕ್ಕಳಿಗೆ ಉಪಯುಕ್ತ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.